ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ತಿಳಿದಿದ್ದು ಏನಂದ್ರೆ ಇಂಡಿಯನ್ ಮಾರ್ಕೆಟಲ್ಲಿ ದಿ ಬೆಸ್ಟ್ ಆಕ್ಷನ್ ಕ್ಯಾಮ್ರಾ ಅನ್ಸ್ಕೊಂಡು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ಗೋಪ್ರೋ ಹೀರೋ 10 ಬ್ಲಾಕ್. ಮೈಕ್ ಬಂದು ರೋಡ್ ಲಾವಲಿಯರ್ ಗೋ ಪ್ರೊಫೆಷನಲ್ ವೇರಬಲ್ ಮೈಕ್ರೋಫೋನ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಈಗ ಇವೆರಡನ್ನೂ ಅನ್ಬಾಕ್ಸ್ ಮಾಡಕ್ಕೆ ನಾನು ರೆಡಿ. ನೋಡಕ್ ನೀವು ರೆಡಿನಾ? ಅದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರೈಡರ್ ರಮೇಶ್ ಕುಮಾರ್ ಚಾನಲ್. ಐ ಹೋಪ್ ಎವ್ರಿವನ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಸೊ ಇದೇ ಪ್ಯಾಕೇಜು ಅಮೆಝಾನ್ ಕಡೆಯಿಂದ ಬಂದಿದೆ. ಪ್ಯಾಕೇಜ್ ಎಲ್ಲೂ ಓಪನ್ ಆಗಿಲ್ಲ. 9 out of 10 ಕೊಡ್ಬೋದು. ಪ್ಯಾಕ್ ಅಂತೂ ತುಂಬ ವೇಟ್ಲೆಸ್ ಆಗಿದೆ. ಮಂತ್ ಅಂಡ್ ಇಯರ್ ಆಫ್ ಇಂಪೋರ್ಟೆಡ್, January 2022 ಅಲ್ಲಿ ಇಂಪೋರ್ಟ್ ಆಗಿದೆ. ಲಾವಲಿಯರ್ ಗೋ ಮೈಕ್ರೋಫೋನ್ MRP ಬಂದು ಇಲ್ಲಿ ನೋಡಿ, ಇದ್ರ ಮೇಲೆ 7100 ಇದೆ, ಇನ್ಕ್ಲೂಸಿವ್ ಆಲ್ ಆಫ್ ಟ್ಯಾಕ್ಸಸ್. ಕಂಟ್ರಿ ಆಫ್ ಆರ್ಗೈನ್, ಆಸ್ಟ್ರೇಲಿಯಾ. ನಾವು ಇಲ್ಲಿ ನೋಡಿದ್ರೆ TRS ಕನೆಕ್ಷನ್, ಬ್ರಾಡ್ಕಾಸ್ಟ್ ಕ್ವಾಲಿಟಿ, ವೈರ್ಲೆಸ್ ಗೋ ಕಂಫರ್ಟೇಬಲ್. ಈ ಸೈಡ್ ಬರೀ ಕಂಪನಿ ನೇಮ್ ಇದೆ. ಪ್ಯಾಕ್ ಓಪನ್ ಮಾಡಿದ್ರೆ ಒಂದು ಸಣ್ಣ ಪೌಚ್ ಇದೆ. ಪೌಚ್ ಅಂತೂ ತುಂಬ ಕ್ವಾಲಿಟಿಯಾಗಿದೆ. ಈ ಪೌಚ್ ಒಳಗಡೆ ನೋಡಿಕೊಂಡ್ರೆ ಲ್ಯಾವ್ ಕ್ಲಿಪ್ ಒಂದು ಕೊಟ್ಟಿದ್ದಾರೆ. ಈ ಕ್ಲಿಪ್ನ ನೀವು ಬ್ರಾಡ್ಕಾಸ್ಟಿಂಗಲ್ಲಿ ನೋಡಿರ್ತೀರ, ಆ್ಯಂಕರ್ಗಳು ಬ್ಲೇಸ್ಗೆ ಅಟ್ಯಾಚ್ ಮಾಡಿರ್ತಾರೆ, ಅದೇ ಕ್ಲಿಪ್ಪೇ ಇದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಲಾವಲಿಯರ್ ಗೋ ಮೈಕ್ರೋಫೋನ್, ವಾರ್ನಿಂಗ್ ಕಾರ್ಡು ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಈ ಪಾಕೆಟ್ ಬಂದು ಪ್ರಾಡಕ್ಟ್ ಫ್ರೆಶ್ನೆಸ್ಗೆ ರೋಡ್ ಮೈಕ್ರೋಫೋನ್ ಅಂತ ಬರೆದಿದೆ. ಮೈಕ್ರೋಫೋನಲ್ಲಿ ನಾವು ನೋಡ್ಕೊಳ್ಳೋದಂದ್ರೆ ವೈರ್ ತುಂಬ ಸ್ಲಿಮ್ ಆಗಿದೆ. ಇದು ಬಂದು TRS ಕನೆಕ್ಟರ್, ಲಾವಲಿಯರ್ ಗೋ ಪ್ರೊಫೆಷನಲ್ ವೇರಬಲ್ ಮೈಕ್ರೋಫೋನ್. ಇದು ಪಾಪ್ ಶೀಲ್ಡ್ ತುಂಬ ಚೆನ್ನಾಗಿದೆ. ಲ್ಯಾವ್ ಕ್ಲಿಪ್ ತುಂಬ ಕ್ವಾಲಿಟಿಯಾಗಿದೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕಂದ್ರೆ ಲಾವಲಿಯರ್ ಗೋ ಈಸ್ ಎ ಪ್ರೊಫೆಷನಲ್ ಗ್ರೇಡ್ ವೈರಬಲ್ ಮೈಕ್ರೋಫೋನ್ ಡಿಸೈನ್ಡ್ ಫಾರ್ ಎ ಯೂಸ್ ಇನ್ ಎ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್. TRS ಕನೆಕ್ಟರ್ ಈಸ್ ಎ ಫುಲ್ಲಿ ಕಂಫರ್ಟಬಲಿ ವಿತ್ ದ ರೋಡ್ ವೈರ್ಲೆಸ್ ಗೋ ಟ್ರಾನ್ಸ್ಮಿಟರ್. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಐಫೋನ್ ಹೆಡ್ಫೋನು, ಇದಕ್ಕೆ ನೋಡಿ 4 slats ಇದೆ. ಈ ರೋಡ್ ಲಾವಲಿಯರ್ ಗೋ ಮೈಕಿಗೆ ನೋಡಿ 3 slats ಇದೆ. ಇದು TRS ಕನೆಕ್ಟರ್ ಗೋ ಪ್ರೋ ಮೀಡಿಯಾ ಮೋಡ್ಗೆ ಈ TRS 3 slats ಇರೋ ಕನೆಕ್ಟರ್ ವರ್ಕ್ ಆಗುತ್ತೆ. ಇದುವರೆಗೂ ನೀವು ನೋಡಿದ್ರಲ್ಲ, ಮೈಕ್ ವಾಯ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ತಗೊಳುತ್ತೆ. ಸೊ ನಾವು ಏನು ನೋಡ್ತೀವಿ ಅದೇ 5K 20 frames per second ಅಲ್ಲಿ ಗೋಪ್ರೋ ಹೀರೋ 10 ರೆಕಾರ್ಡ್ ಮಾಡುತ್ತೆ. ಸೊ ಅದನ್ನ ಈಗ ಅನ್ಬಾಕ್ಸ್ ಮಾಡೋಣ. ಗೋಪ್ರೋ ಹೀರೋ 10 ಬ್ಲಾಕ್. ಈ ಕ್ಯಾಮ್ರಾನ ನಾನು 4 months ಬ್ಯಾಕ್ ಬೈ ಮಾಡಿದ್ದೆ. ಕ್ಯಾಮ್ರಾನ ಯೂಸ್ ಮಾಡಕ್ಕೆ ನನ್ನ ಟೈಮ್ ಸಿಗ್ತಿರ್ಲಿಲ್ಲ. ಈ ಬಾಕ್ಸ್ ಒಳಗಡೆ ಏನೇನು ಆಕ್ಸೆಸರೀಸ್ ಇದೆ ಅಂತ ಇಲ್ಲಿದೆ. ಬಾಕ್ಸ್ ಹಿಂದ್ಗಡೆ ನೋಡ್ಕೊಂಡ್ರೆ 1 year ಎಕ್ಸ್ಟೆಂಡೆಡ್ ವಾರಂಟಿ. ಇಲ್ಲಿ ನೋಡಿ MRP 54,500 ಇದೆ, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. October 2021 ಅಲ್ಲಿ ಇಂಪೋರ್ಟ್ ಆಗಿದೆ. 23 megapixel ಕ್ಯಾಮ್ರಾ, 5.3K 60 frames, 4K 120 frames, 2.7K 240 frames ರೆಕಾರ್ಡ್ ಆಗುತ್ತೆ. ಈ ಕ್ಯಾಮ್ರಾ 33 feet 10 meters ನೀರಿನೊಳಗಡೆ ಕೆಲಸ ಮಾಡುತ್ತೆ. ಈ ಕ್ಯಾಮ್ರಾನ ನಮ್ಮ ವಾಯ್ಸಿಂದ ಕಂಟ್ರೋಲ್ ಮಾಡ್ಬೋದು. 8x ಸ್ಲೋ ಮೋಷನ್, ಡಾಟಾ ಓವರ್ಲೆಸ್, ಟೈಮ್ ರಫ್ 3.0 ಇದೆ. ಇದರಲ್ಲಿ 1080p ಲೈವ್ ಸ್ಟ್ರೀಮ್ ಮಾಡ್ಬೋದು. ಇದರಲ್ಲಿ ಸೂಪರ್ ಫೋಟೋ, HDR ಪ್ಲಸ್ ರಾ ಫೋಟೋಸ್ ತಗೋಬೋದು. ಅಪ್ಲೋಡ್ಸ್ ಆಟೋಮೆಟಿಕಲಿ ಟು ದ ಕ್ಲೌಡ್. ವೆಬ್ ಕ್ಯಾಮ್ ಮೋಡ್ ರೆಡಿ ಅಂತಿದೆ. ಸ್ಟೇಬಿಲೈಜೇಷನ್ ಹೈಪರ್ ಸ್ಮೂತ್ 4.0. ಸೀಲ್ ನಾನು ಓಪನ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡಿದ್ರೆ USB-C ಕೇಬಲ್ ಅಂತ ಕೊಟ್ಟಿದ್ದಾರೆ. ಕೇಬಲ್ ಮೇಲೆ ಅವ್ರದ್ದು ಕ್ಯೂಟಾಗಿ ಬ್ರ್ಯಾಂಡ್ ನೇಮ್ ಇದೆ ನೋಡಿ. ಇಲ್ಲಿ ನೋಡ್ಕೊಂಡ್ರೆ ಗೋಪ್ರೋ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಇದರಿಂದ ನೋಡಿದ್ರೆ ಇದಕ್ಕೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಬ್ಯಾಟ್ರಿ ಯಾವ ಥರ ಇನ್ಸರ್ಟ್ ಮಾಡಬೇಕು, ಚಾರ್ಜಿಂಗ್ ಯಾವ ಥರ ಹಾಕಬೇಕು ಅಂತ ತೋರಿಸಿದ್ದಾರೆ. ಸೊ ಆ್ಯಸ್ ಯೂಶ್ವಲಿ ಬೋರಿಂಗ್ ಸ್ಟಫ್. ಗೋಪ್ರೋ ಹೀರೋ 10 ಬ್ಲ್ಯಾಕ್ ನೋಡಕ್ಕೆ ಈ ಥರ ಇರುತ್ತೆ. ಒಂದು ಬ್ಯಾಟ್ರಿ ಕೊಡ್ತಾರೆ, ಒಂದು ಕರೋ ಮೌಂಟ್ ಕೊಡ್ತಾರೆ, ಇದು ಹೆಲ್ಮೆಟ್ ಮೇಲೆ ಸ್ಟಿಕ್ ಮಾಡ್ಬೋದು. ಎಲ್ ಮೌಂಟ್ ಕೊಡ್ತಾರೆ, ಇದು ಕರೋ ಮೌಂಟ್ಗೆ ಗೋಪ್ರೋಗೆ ಅಟ್ಯಾಚ್ ಮಾಡೋದು. ಕೀ ಏನಿದೆ ಇದರಿಂದನೇ ಲಾಕ್ ಮಾಡೋದು. ಗೋಪ್ರೋ ಜೊತೆಗೆ ಆಕ್ಸೆಸರೀಸ್ ಇಷ್ಟು ಕೊಡ್ತಾರೆ. ಗೋಪ್ರೋಗೆ ಬ್ಯಾಟ್ರಿ ಇನ್ಸರ್ಟ್ ಮಾಡೋಣ. ಈ ಎಲ್ ಮೌಂಟ್ನ ಗೋಪ್ರೋಗೆ ಈ ಥರ ಅಟ್ಯಾಚ್ ಮಾಡಬೇಕು. ಸ್ಟೈನ್ಲೆಸ್ ಸ್ಕ್ರೂಯಿಂದ ಈ ಥರ ಲಾಕ್ ಮಾಡಬೇಕು. ಈ ಕರ್ವ್ ಮೌಂಟ್ಗೆ ಈ ಥರ ಅಟ್ಯಾಚ್ ಮಾಡಿದ್ರೆ ಗೋಪ್ರೋ ಕ್ಯಾಮ್ರಾ ಲಾಕ್ ಆಗುತ್ತೆ. ಇದರಲ್ಲಿ ಕೊಟ್ಟಿರುವ ಆಕ್ಸೆಸರೀಸು ಇಷ್ಟೇ, ಅದೇ ಥರ ಅನ್ಲಾಕ್ ಮಾಡೋದು. ಈ ಸೈಡಲ್ಲಿರೋದು ಪವರ್ ಬಟನ್ನು, ಮೇಲೆ ಇರೋದು ಕ್ವಿಕ್ ಕ್ಯಾಪ್ಚರ್ ಬಟನ್ನು. ಈ ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ಬರೀ ಆನ್ ಆಗುತ್ತೆ ಅಷ್ಟೇ,
ಮತ್ತೆ ನಾವು ಮೇಲೆ ಕ್ವಿಕ್ ಕ್ಯಾಪ್ಚರ್ ಬಟನ್ ಪ್ರೆಸ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ನಾವು ಡೈರೆಕ್ಟ್ ಕ್ವಿಕ್ ಕ್ಯಾಪ್ಚರ್ ಮೋಡ್ ಪ್ರೆಸ್ ಮಾಡಿದ್ರೆ ಆನ್ ಆಗಿ ರೆಕಾರ್ಡ್ ಆಗುತ್ತೆ. ಮತ್ತೆ ಅದೇ ಬಟನ್ನೇ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗಿ ಆಫ್ ಆಗುತ್ತೆ. ನೋಟಿಫಿಕೇಶನಲ್ಲಿ ಇಷ್ಟೊಂದು ಆಪ್ಷನ್ ಸಿಗುತ್ತೆ. ಇದು ಬಂದು ಬೈಕ್ ಹೆಲ್ಮೆಟ್ ಮೊಬೈಲ್ಗೆ ಪೇರ್ ಆಗುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ: ಫೋಟೋ ಮೋಡ್, ಟೈಮ್ ಲ್ಯಾಪ್ಸ್ ಮೋಡ್, ವಿಡಿಯೋ ಮೋಡ್. ಫ್ರಂಟ್ ಡಿಸ್ಪ್ಲೇ ನೋಡ್ಕೊಂಡ್ರೆ ಚೆನ್ನಾಗಿದ್ದ ತಕ್ಷಣ 10 black ಅಂತ ಬರುತ್ತೆ. ಫ್ರಂಟ್ ಅಲ್ಲಿ ಟಚ್ ಸ್ಕ್ರೀನ್ ಇಲ್ಲ, ಬೇಕಿದ್ರೆ ಫ್ರಂಟ್ ಡಿಸ್ಪ್ಲೇ ಆಫ್ ಮಾಡ್ಕೋಬಹುದು. ಫ್ರಂಟ್ ಡಿಸ್ಪ್ಲೇ ಅಲ್ಲಿ ಎಸ್ಡಿ ಕಾರ್ಡ್ ಲೆವೆಲ್, ಬ್ಯಾಟರಿ ಲೆವೆಲ್, ಯಾವ ಮೋಡ್ ಅಲ್ಲಿ ಇದೆ, ವಿಡಿಯೋ ಯಾವ ಸೆಟ್ಟಿಂಗ್ ಅಲ್ಲಿ ರನ್ ಆಗ್ತಿದೆ ಅಂತ ತೋರಿಸ್ತಿರುತ್ತೆ. ಇದು ಬಂದು ಗೋಪ್ರೋ ಲೆನ್ಸ್, ಇದನ್ನ ಬೇಕಾದ್ರೆ ನೀವು ಬಿಚ್ಚಬಹುದು. ಇದು ಬಂದು ಗೋಪ್ರೋ ಸ್ಪೀಕರು, ಮೇಲ್ಗಡೆ ಬಂದು ಗೋಪ್ರೋ ಮೈಕ್ರೋಫೋನು. ಸೊ ಇದುವರೆಗೂ ನೀವು ನೋಡಿದ ಗೋಪ್ರೋ ಬೇಸಿಕ್ ಸೆಟ್ಟಿಂಗ್ಸ್. ಗೋಪ್ರೋ ಬಗ್ಗೆ ಅಡ್ವಾನ್ಸ್ ಆಗಿ ನೀವು ತಿಳ್ಕೊಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಸೊ ವಿಡಿಯೋ ನೋಡಿದ್ರಲ್ಲ, ರೋಡ್ ಮೈಕ್ ಗೋಪ್ರೋ ಹೀರೋ 10 ಬಾಕ್ಸ್ ಮೇಲೆ ಎಂ ಆರ್ ಪಿ ಮಾತ್ರ ನಾನು ನಿಮ್ಗೆ ಹೇಳಿದೆ. ನಾನು ಎಷ್ಟಕ್ಕೆ ತಗೊಂಡೆ ಅಂದರೆ ರೋಡ್ ಮೈಕ್ ಬಂದು ಅಮೆಝಾನಲ್ಲಿ 5,808 rupees ಬೀಳುತ್ತೆ. ಗೋಪ್ರೋ ಹೀರೋ 10 ಬ್ಲಾಕ್ ಬಂದು ನಾನು ಆನ್ಲೈನಲ್ಲಿ ಬುಕ್ ಮಾಡಿಲ್ಲ, ಆಫ್ಲೈನಲ್ಲಿ ತಗೊಂಡೆ. ನನಗೆ ಅಂಗಡಿಲಿ ಬಂದು 54,000 rupees ಬಿತ್ತು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿಕ್ ಆಗಿದೆ ಅನಿಸಿದ್ರೆ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ.